ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಮೇಲೆ, ಬೇಬಿ ಹುಟ್ಟಿದಾಗ ಆಫ್ಟರ್ ಬರ್ತು ಬೇಬಿ ಮೇಲೆ ವೈಟ್ ವೈಟ್ ಆಗಿರುತ್ತೆ, ಹುಟ್ಟಿದ ತಕ್ಷಣವೇ ವೈಟ್ ಆಗಿ ಕ್ರೀಮಿ ಆಗಿರುತ್ತೆ. ಅದನ್ನು ಒಂದು ಕೆಲವರು ಗಲೀಜು ಅನ್ನೋದು, ಮತ್ತು ಅಕ್ಕಿ ತಿಂದರೆ ಮಗು ಹುಟ್ಟಿದಾಗ ಅದೇ ಥರ ಅಕ್ಕಿ ಎಲ್ಲ ಹೊಟ್ಟೆ ಮೇಲೆ, ಬೇಬಿ ಮೇಲೆ, ಮುಖದ ಮೇಲೆಲ್ಲ, ಹಾಗೇ ತಲೆ ಮೇಲೆಲ್ಲ ಬರುತ್ತೆ ಅನ್ನೋದು ಇವೆಲ್ಲ ಒಂದು ದೊಡ್ಡ ಮೂಢನಂಬಿಕೆ, ಅದೆಲ್ಲ ಏನೂ ಇಲ್ಲ. ಈಗ ನೀವೇ ಸರ್ವಸಾಧಾರಣವಾಗಿ ಯೋಚನೆ ಮಾಡಿದ್ರೆ, ಈಗ ನೀವು ತಿನ್ನೋ ಊಟ ಎಲ್ಲ ಜೀರ್ಣ ಆಗಿ ಬೇಬಿ ಪ್ಲಾಸೆಂಟಾ ಮುಖಾಂತರನೇ ಬೇಬಿಗೆ ಏನು ನ್ಯೂಟ್ರಿಷನ್ ಇದ್ರೂ ಹೋಗಿ ಸೇರೋದು. ಅಕ್ಕಿ ಹೇಗೆ ಬೇಬಿ ತಲೆ ಮೇಲೆಲ್ಲ ಹೋಗಿ ಕೂತ್ಕೊಳ್ಳೋಕ್ಕೆ, ಮೈ ಮೇಲೆ ಗಲೀಜು ಸೇರೋಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಸೈಂಟಿಫಿಕ್ಕಾಗಿ ಒಂದು ಕಾರಣ ಇದೆ. ಸೊ ಅದನ್ನೇ ಈ ವಿಡಿಯೋದಲ್ಲಿ ನೋಡ್ತೀರಾ. ಬೇಬಿ ಮೇಲೆ ಇರುವಂತಹ ವೈಟಿಶ್ ಆಗಿರುವಂತಹ ಕ್ರೀಮಿ, ಆ ಕ್ರೀಮ್ನ ಏನಂತ ಹೇಳ್ತಾರೆ, ಅದು ಏನಕ್ಕೆ ಉಪಯೋಗ, ಅದು ಏನಕ್ಕೆ ಬರುತ್ತೆ ಅನ್ನೋದನ್ನು ಇವತ್ತೆಲ್ಲ ಫುಲ್ ನೋಡ್ತೀರಾ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಬೇಬಿ ಹುಟ್ಟು ಆದಮೇಲೆ ಅದು ಬೇಬಿ ಮೇಲೆ ಫುಲ್ಲು ವೈಟ್ ವೈಟ್ ಆಗಿ ಕ್ರೀಮಿಯಾಗಿ ಒಂದು ಲೇಯರ್ ಇರುತ್ತೆ, ಅದನ್ನ ವರ್ನಿಕ್ಸ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ವರ್ನಿಕ್ಸ್ ಅಂತ ಹೇಳಿದಾಗ ಕನ್ನಡಕ್ಕೆ ಅನುವಾದ ಮಾಡುವಾಗ ಅದು ಬಂದು ಮೇಣದ ರೀತಿ ಇರುವಂತಹ ಒಂದು ಕ್ರೀಮ್ ಆಗಿರುವಂತಹ ಒಂದು ಪದರ, ಆ ಪದರ ಬಂದು ಬೇಬಿ ಮೈ ಮೇಲೆಲ್ಲ ಇರುತ್ತೆ. ಸೊ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾನು. ಈ ಟೈಪ್ ಇರುತ್ತೆ, ಕಾಣಿಸ್ತಿದೆಯಾ ನಿಮಗೆ? ಈ ಥರ ಬೇಬಿ ಹುಟ್ಟುವಾಗ ಬೇಬಿ ಮೈ ಮೇಲೆ ಬಂದು ಮುಖದಲ್ಲಿ, ಕಣ್ಣಿನ ಮೇಲೆ, ಕೈ ಮೇಲೆ ಎಲ್ಲನೂ ಒಂಥರ ವೈಟ್ ವೈಟ್ ಪದರ ಇರುತ್ತೆ. ಸೊ ಅದನ್ನು ಬಂದು ಗಲೀಜು ಅನ್ನೋದಾಗಲಿ ಇನ್ನೊಂದಾಗಲಿ ಅಲ್ಲ, ಗಲೀಜು ಏನಲ್ಲ ಅದು, ಅದು ಬಂದು ಇರೋದ್ರಿಂದ ಬೇಬಿಗೆ ಸ್ಕಿನ್ ಸಾಫ್ಟ್ ಆಗುತ್ತೆ, ಮಾಯಿಶ್ಚರೈಸಿಂಗ್ ಕೊಡುತ್ತೆ, ಇನ್ಫೆಕ್ಷನ್ಸ್ ಮತ್ತು ಬ್ಯಾಕ್ಟೀರಿಯಾಯಿಂದ ದೂರ ಮಾಡೋದಕ್ಕೆ ಆ ಒಂದು ಕ್ರೀಮ್ ಆಗಿರುವಂತಹ ಒಂದು ವಸ್ತು, ಅದನ್ನು ಬಂದು ಒಂದು ಒಳ್ಳೆಯ ಎಂಜೈಮ್ ಅಂತಲೇ ಹೇಳ್ತಾರೆ. ಸೊ ಅದು ಬಂದು ಯಾಕೆ ಬೇಬಿ ಮೈ ಮೇಲೆ ಇರುತ್ತೆ ಅಂದರೆ, ಸೈಂಟಿಫಿಕ್ಕಾಗಿ ಬೇಬಿ ಸ್ಕಿನ್ ಚೆನ್ನಾಗಿ ಗ್ರೋತ್ ಆಗಿರುತ್ತೆ. ಅಮ್ನಿಯಾಟಿಕ್ ಫ್ಲೂಯಿಡ್ ಒಳಗಡೆನೇ ಇರಬೇಕಾದ್ರೆ ಬೇಬಿಗೆ ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ವರ್ನಿಕ್ಸ್ ಅನ್ನುವಂತಹ ಒಂದು ಆ ಮೇಣದ ರೀತಿ ಇರುವಂತಹ ಒಂದು ಪದರ ಮಗು ಹೊಟ್ಟೆ ಮೈ ಮೇಲೆ ತಲೆ ಮೇಲೆ ಪೂರ್ತಿಯಾಗಿ ಪೂರ್ತಿಯಾಗಿ ಬೇಬಿ ಪೂರ್ತಿ ಇರುತ್ತೆ ಅದು. ಸೊ ಅದರಿಂದ ಯಾವುದೇ ತೊಂದರೆ ಇಲ್ಲ. ಅದು ಬಂದು ನೀವು ಊಟ ಮಾಡುವಂತಹ ಅನ್ನ ಆಗಲಿ ಇಲ್ಲ ಅಕ್ಕಿ ಆಗಲಿ ಇನ್ನೊಂದೇನೋ ಆ ಗಲೀಜಲ್ಲ ಅಂತ ಅನ್ಕೋಬಾರ್ದು. ಅದನ್ನು ಬಂದು ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು. ಬೇಬಿ ಹೊಟ್ಟೆಯಲ್ಲಿ ಗ್ರೋತ್ ಆಗಬೇಕಾದ್ರೆ ಬೇಬಿ ಸ್ಕಿನ್ ಮಾಯಿಶ್ಚರ್ ಆಗಿರೋದಕ್ಕೂ ಸಾಫ್ಟ್ ಆಗಿರೋದಕ್ಕೂ ಯಾವುದೇ ಆಫ್ಟರ್ ಬರ್ತ್ ಬೇಬಿಗೆ ಯಾವುದೇ ರೀತಿ ಈಚೆ ಹೊರಗಡೆಯಿಂದ ಯಾವುದೇ ಸ್ಕಿನ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಆ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಅನ್ನೋದು ಬೇಬಿಗೆ ಒಳಗಡೆ ನೈಸರ್ಗಿಕವಾಗಿ ಬರುವಂಥದ್ದು. ಸೊ ಇದ್ರ ಬಗ್ಗೆ ಒಂದು ಬ್ರೀಫಾಗಿ ತಿಳ್ಕೊಬೇಕು ಅಂದರೆ ಒಂದು ದೊಡ್ಡ ನೋಟ್ಸೇ ಇತ್ತು. ಸೊ ಅದನ್ನೆಲ್ಲ ನಾನು ನೋಡಿ ಅದನ್ನು ತಿಳ್ಕೊಂಡು, ಸೊ ತಪ್ಪಾಗಬಾರ್ದು ಅಂತ ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ, ಯಾರೂ ಏನೂ ತಪ್ಪು ತಿಳ್ಕೊಬೇಡಿ. ಈಗ ಬಂದು ಈ ರೀತಿ ವೈಟಾಗಿ ಕ್ರೀಮ್ ಇರುತ್ತಲ್ವ, ಸೊ ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಫಸ್ಟ್ ಬಂದು ಪ್ರೆಗ್ನೆಂಟ್ ಆಗಿರುವಾಗೆ ಅಮ್ನಿಯೋಟಿಕ್ ಫ್ಲೂಯಿಡ್ ಬೇಬಿ ಹೊಟ್ಟೆಯಲ್ಲಿ ಅಮ್ನಿಯೋಟಿಕ್ ಫ್ಲೂಯಿಡ್ ಎಕ್ಸ್ಟ್ರಾ ಬರ್ತಿರೋವಾಗೇ ಆ ಒಳಗಡೆ ಅಮ್ನಿಯೋಟಿಕ್ ಫ್ಲೂಯಿಡಲ್ಲಿರುವಂತಹ ನೀರಲ್ಲಿರುವ ನ್ಯೂಟ್ರಿಷನ್ ಎಲ್ಲ ಸೇರಿನೇ ಆ ಒಂದು ಕ್ರೀಮ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಇದು ಬಂದು ಒಂದು ಹೆವಿ ಡ್ಯೂಟಿ ಮಾಯಿಶ್ಚರೈಸರ್ ಅಂತ ಹೇಳ್ಪಡುತ್ತೆ. ಇದನ್ನು ಬಂದು ಡಾಕ್ಟರ್ಸು ಈ ರೀತಿ ಇರೋದ್ರಿಂದ ಬೇಬಿ ಹೆಲ್ತ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಬಂದು ಬೇಬಿನ ಬ್ಯಾಕ್ಟೀರಿಯಾಯಿಂದ ದೂರ ಇಡುತ್ತಂತೆ. ಸೊ ಬೇಬಿ ಸ್ವ್ಯಾಲೋಸ್ ಅಂದರೆ ಊತ ಬರೋದು, ಮಗುಗೆ ಕೆಂಪು ಕೆಂಪಿಗೆ ಏನಾದರೂ ರ್ಯಾಷಸ್ ಆಗೋದು ಇಂಥವೆಲ್ಲ ಆಗಬಾರ್ದು ಅಂತ ಹೇಳಿ ಈ ಒಂದು ಕ್ರೀಮ್ ಒಂದು ಈ ವರ್ನಿಕ್ಸ್ ಅನ್ನೋದು ಇರುತ್ತೆ. ಸೊ ಇದು ಬಂದು ಡೆವಲಪ್ಮೆಂಟ್ ಮಾಡುತ್ತೆ, ಬೇಬಿ ಸ್ಕಿನ್ನನ್ನು ಬಂದು ಡೆವಲಪ್ಮೆಂಟ್ ಮಾಡುತ್ತೆ. ಮತ್ತು ಬಂದು ಇದು ಯಾವ ಥರ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಮೇನ್ ಹೆಲ್ಪ್ ಅಂತಂದರೆ ಬೇಬಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹೊಟ್ಟೆ ಒಳಗಡೆ ಇರಬೇಕಾದ್ರೆ, ಸ್ಕಿನ್ ರ್ಯಾಷಸ್ ಬರಬಾರ್ದು ಅಂತಲೂ ಇನ್ನೊಂದು ದೊಡ್ಡ ರೀಸನ್ ಏನಂದರೆ ಇದು ವರ್ನಿಕ್ಸ್ ಅನ್ನೋದು ಬಂದು ಗ್ರೀಸ್ ಟೈಪ್ ಇರುತ್ತೆ. ಗ್ರೀಸ್ ಟೈಪ್ ಕ್ರೀಮ್ ಆಗಿರೋದ್ರಿಂದ, ಆಯಿಲಿ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದು ಬಂದು ನ್ಯಾಚುರಲ್ ಲ್ಯೂಬ್ರಿಕೆಂಟ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಬೇಬಿ ಹೊರಗಡೆ ಬಂದು ಆಯಿಲಿ ಆಗಿ ಹೊರಗಡೆ ಬರೋದಕ್ಕೆ, ಡೌನ್ ಬೇಬಿ ಡೌನ್ ಪೊಸಿಷನ್ ಬರೋದಕ್ಕೂ ಈ ಒಂದು ಬೇಬಿ ಮೇಲಿರುವಂತಹ ಕ್ರೀಮು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನು ಗಲೀಜು ಅಂತೆಲ್ಲ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಇದರಿಂದ ಇನ್ನೊಂದು ದೊಡ್ಡ ಪ್ರೊಟೆಕ್ಷನ್ ಏನಿದೆ ಅಂತಂದರೆ, ಬೇಬಿ ಬಂದು ಸ್ಕಿನ್ನು ಡೇ ಬೈ ಅಂದರೆ ಅದು ಹುಟ್ಟಾದಮೇಲೆ ಅದು ಡೆವಲಪ್ಮೆಂಟ್ ಆಗೋದಕ್ಕೂ ಹೊಟ್ಟೆಯಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೂ ಇದು ಬಂದು ಒಳ್ಳೆಯ ಒಂದು ನರಿಷ್ಮೆಂಟ್ ಆಗುತ್ತೆ ಅಂತಲೂ ಹೇಳ್ತಾರೆ. ಮತ್ತು ಬಂದು ಇದರಿಂದ ಇನ್ನೊಂದು ದೊಡ್ಡ ವಿಷಯ ಏನಂದರೆ, ಈ ವರ್ನಿಕ್ಸಲ್ಲಿ ಈ ಗ್ರೀಸಿ ಅನ್ನೋ ಒಂದು ಈ ಕ್ರೀಮಲ್ಲಿರುವಂತಹ ಒಂದು ಸೆಂಟ್ ಆಫ್
ಒಂದು ಕ್ರೀಮ್, ಆ ಸೆಂಟ್ ಆಫ್ ಅನ್ನೋದು ಒಂದು ಕ್ರೀಮ್ ಇರುತ್ತೆ ಇದರಲ್ಲಿ. ಸೊ ಅದು ಬಂದು ಬೇಬಿ ಸರಿಯಾದ ರೀತಿಯಲ್ಲಿ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಬ್ರೈನ್ಗೆ ಒಂದು ನ್ಯೂರಲ್ ಕನೆಕ್ಷನ್ ಇರುತ್ತೆ ಅಂತ ಹೇಳಲಾಗಿದೆ. ಈ ಒಂದು ಕ್ರೀಮ್ ಅನ್ನೋದು ಬೇಬಿ ಮೈ ಮೇಲೆ ಹೆಚ್ಚಾಗಿ ಇರುತ್ತೋ ಅದು ಬಂದು ಏನಾಗುತ್ತೆ ಅಂತಂದರೆ, ಬೇಬಿ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಬ್ರೈನ್ಗೆ ನ್ಯೂರಲ್ ಆಗಿ ಏನೇನು ಕನೆಕ್ಷನ್ಸ್ ಇದೆಯೋ ಅದನ್ನೆಲ್ಲ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತಲೂ ಹೇಳಿದ್ದಾರೆ. ಮತ್ತು ಬಂದು ಇದು ಅದರಲ್ಲೂ ಇನ್ವಾಲ್ವ್ಡ್ ಆಗಿದೆ ಆ ಒಂದು ಕೆಲಸದಲ್ಲಿ. ಈಗ ಅವರಿಗೆ ಬ್ರೆಸ್ಟ್ ಫೀಡ್ ಆಗಬೇಕು ಅಂತಂದರೆ, ಅದು ಬ್ರೆಸ್ಟ್ ಫೀಡ್ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಒಂದು ಬ್ರೈನಲ್ಲಿ ಒಂದು ಕನೆಕ್ಷನ್ ಇರಬೇಕು, ಎಲ್ಲ ನ್ಯೂರಲ್ ನರಗಳು ಬಂದು ಕೆಲಸ ಮಾಡಬೇಕು. ಸೊ ಕೆಲಸ ಮಾಡಬೇಕು ಅಂದರೆ ಬೇಬಿಗೆ ಎಲ್ಲ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು. ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೂ ಈ ಒಂದು ಸ್ಕಿನ್ ಮೇಲೆ ಇರುವಂತಹ ವರ್ನಿಕ್ಸ್ ಅನ್ನುವಂಥ ಒಂದು ಗ್ರೀಸಿ ಕ್ರೀಮಿ ಬಂದು ಹೆಲ್ಪ್ ಮಾಡುತ್ತೆ. ಅದು ಕೂಡ ಅದರಲ್ಲಿ ಒಂದು ಸ್ವಲ್ಪ ಅದು ಕೂಡ ಅದರಲ್ಲಿ ಪಾತ್ರ ವಹಿಸುತ್ತೆ ಅಂತ ಹೇಳಲಾಗಿದೆ. ಇದು ಬಂದು ಎಷ್ಟು ಅವರ್ ಇರಬೇಕು ಹುಟ್ಟಾದ್ಮೇಲೆ ಅಂದರೆ ಮಿನಿಮಮ್ 6 hours ಆದ್ರೂ ಇದ್ರೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ 6 hours ಆದಮೇಲೆ ಅದೆಲ್ಲ ರಿಮೂವ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಏನಿಲ್ಲ, ಮಗು ಹುಟ್ಟಿದ ತಕ್ಷಣವೇ ರಿಮೂವ್ ಮಾಡ್ತಾರೆ ಅಲ್ವಾ, ಯಾರು ಅದನ್ನು ಮಗು ಮೇಲೆ ಆ ಥರ ಎಲ್ಲ ಇರೋದಕ್ಕೆ ಬಿಡೋದಿಲ್ಲ ಆಯಿಲಿ ಕ್ರೀಮ್ನೆಲ್ಲ. ಸೊ ಹುಟ್ಟಾದ್ಮೇಲೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ತಾರೆ. ಬಟ್ ಬಂದು ಅದಕ್ಕೆ ಅಂತ ಜಾಸ್ತಿ ನೀವು ಮನೆಗೆ ಬಂದ ಮೇಲೆ ತೊಳೆಯೋದು, ಬೇಬಿ ಕೈ ಆಗಲಿ ಕಣ್ಣಾಗಲಿ ಪ್ರತಿಯೊಂದು ಜಾಗದಲ್ಲಿ ಇರುತ್ತೆ. ನಾನು ಒಂದೊಂದೇ ಪಿಕ್ಚರ್ಸ್ ಹಾಕ್ತೀನಿ ನೋಡಿ, ಈ ರೀತಿ ಕಾಲಲ್ಲಿ ಕೈಯಲ್ಲಿ ಎಲ್ಲ ಇರೋವಾಗ ನೀವು ಬಂದು ಅದಕ್ಕೆ ಸೋಪ್ ಹಾಕಿ ಹೆವಿಯಾಗಿ ತೊಳೆದು ರಿಮೂವ್ ಮಾಡಬಾರ್ದು. ಅದು ಹೋಗ್ತಾ ಹೋಗ್ತಾ ಡ್ರೈ ಆಗಿ ಅದೇನೇ ಚರ್ಮ ರೀತಿ ಸುಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅದು ಇರೋ ಅಷ್ಟು ದಿವಸನೂ ನಿಮ್ಮ ಬೇಬಿ ಸ್ಕಿನ್ಗೆ ಅದೊಂದು ಪ್ರೊಟೆಕ್ಷನ್ ಆಗಿರುತ್ತೆ ಅಂತ ಹೇಳಲಾಗಿದೆ. ಪೀಡಿಯಾಟ್ರಿಷಿಯನ್ ಹೇಳೋದೇ ಬಂದು ಈ ಥರ ಇರುವಂಥ ಮಕ್ಕಳು ಸ್ಕಿನ್ನಾಗಿ ಸ್ಕಿನ್ನಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಮಾಯಿಶ್ಚರೈಸ್ ಆಗಿರ್ತಾರೆ ಅಂತ. ಸೊ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತಂದರೆ, ಈ ಒಂದು ವರ್ನಿಕ್ಸ್ ಅನ್ನೋ ಒಂದು ವಿಷಯ ಬಂದು ಅಮೇಝಿಂಗ್ ಬಿಲ್ಡ್ ಇನ್ ಮಾಯಿಶ್ಚರೈಸಿಂಗ್ ಅಂತ ಹೇಳಲಾಗಿದೆ. ಮಾಯಿಶ್ಚರೈಸ್ ಮಾಡೋದಕ್ಕೆ ಇದು ಅಮೇಝಿಂಗ್ ಬಿಲ್ಡ್ ಆಗಿರುವಂಥ ಒಂದು ಎಂಜೈಮ್ಸ್ ಇದೆ. ಇದು ಬಂದು ಟೋಟಲು 80% ವಾಟರು, 10% ಪ್ರೋಟೀನು, ಮತ್ತು 10% ಲಿಪಿಡ್ ಅನ್ನೋ ಮೆಟೀರಿಯಲ್ಸ್ ಇರುತ್ತಂತೆ. ಸೊ ಇದು ಬಂದು ಲಿಪಿಡ್ ಅನ್ನೋ ಮೆಟೀರಿಯಲ್ಸ್ ಬಂದು ಪ್ರೊಟೆಕ್ಟಿವ್ ಮಾಡುತ್ತೆ, ಹೈಡ್ರೇಟಿಂಗ್ ಆಗಿಡುತ್ತೆ. ಬೇಬಿ ಸ್ಕಿನ್ ಬಂದು ಡ್ರೈ ಆಗದೆ ಇರೋ ರೀತಿ ನೀಟಾಗಿ ಹೈಡ್ರೇಟ್ ಆಗಿರೋದಕ್ಕೆ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗಿದೆ. ಮತ್ತು ಇದು ಬಂದು ಏನೇನು ಕೆಲಸ ಮಾಡುತ್ತೆ ಅಂತಂದರೆ, ಆಮ್ನಿಯಾಟಿಕ್ ಫ್ಲೂಯಿಡಿಂದ ಬಂದಿರುವಂತಹ ಎನ್ಝೈಮ್ಸ್ ಇದು. ಇದು ಬಂದು ಬೇರೆ ಇನ್ನೆಲ್ಲೂ ಇಲ್ಲ, ನಿಮ್ಮ ಒಂದು ಆ ನೀರೊಳಗಡೆ ಮಗು ಹುಟ್ಟಿ ಬೆಳೀತಾ ಇರಬೇಕಾದ್ರೆ ಆ ಒಂದು ಕ್ರೀಮ್, ಆ ಗ್ರೀಸಿ ಅನ್ನೋದು ಆ ಬೇಬಿ ಒಳಗಡೆ ಬಂದು ನೀರಿಂದನೇ ಫಾರ್ಮ್ ಆಗಿರುತ್ತೆ. ಸೊ ಇದು ಬಂದು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡುತ್ತೆ, ಬೇಬಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಸ್ಕಿನ್ಗೆ ಏನೇನು ಬೇಕೋ ಆ ಮಾಯಿಶ್ಚರೈಸಿಂಗ್ ರೀಚ್ ಆಗೋದಕ್ಕೆ ಈ ಒಂದು ಕ್ರೀಮ್, ಈ ವರ್ನಿಕ್ಸ್ ಅನ್ನುವಂಥ ಕ್ರೀಮ್ ಬಂದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಬಂದು ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಇಟ್ಕೊಂಡು ಮನೇಲಿ ಹೇಳ್ತಾರೆ ಅಕ್ಕಿ ತಿನ್ನಬೇಡಿ, ಮಗು ತಲೆ ಮೇಲಿರುತ್ತೆ, ಮೈ ಮೇಲಿರುತ್ತೆ ಅಂತ, ಅದೆಲ್ಲ ಯಾವ ಅಕ್ಕಿನೂ ಇರಲ್ಲ, ಯಾವ ಊಟನೂ ಇರಲ್ಲ. ನೀವು ತಿನ್ನೋ ಊಟ ಜೀರ್ಣ ಆಗಿ ಬೇಬಿಗೆ ಪ್ಲಾಸೆಂಟ ಮುಖಾಂತರನೇ ಹೋಗೋದು. ಸೊ ಈ ಕ್ರೀಮ್ ಎಲ್ಲ ಏನು ನಿಮ್ಮ ಬೇಬಿಗೆ ಏನೂ ಹಾರ್ಮ್ಫುಲ್ ಆಗೋದಿಲ್ಲ, ಇದರಿಂದ ಇನ್ನೂ ಬೇಬಿಗೆ ಹೆಲ್ಪ್ ಆಗುತ್ತೆ, ಬೇಬಿ ಹುಟ್ಟೋದಕ್ಕೂ ಹೆಲ್ಪ್ ಆಗುತ್ತೆ, ನಾರ್ಮಲ್ ಡಿಲಿವರಿಗೆ ಡೌನ್ ಪೊಸಿಷನ್ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಬಂದು ಕ್ರೀಮಿಯಾಗಿ ಅದು ಹೊರಗಡೆ ಬರೋದ್ರಿಂದ ಡೌನ್ ಪೊಸಿಷನ್ ಬಂದು ಕ್ರೀಮಿಯಾಗಿ ಆಯಿಲಿಯಾಗಿ ಮೈ ಮೇಲೆ ಅದು ಬಂದು ನ್ಯಾಚುರಲ್ ಲ್ಯೂಬ್ರಿಕೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಕೆಲವರಿಗೆ ಬೇಗ ನಾರ್ಮಲ್ ಡಿಲಿವರಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದು ಹೆಚ್ಚಾಗೋದಕ್ಕೆ ನೀವೇನು ಫುಡ್ ತಿನ್ನಬೇಕು ಅನ್ನೋದೆಲ್ಲ ಏನಿಲ್ಲ, ಇದು ನ್ಯಾಚುರಲ್ ಆಗಿ ಪ್ರತಿಯೊಂದು ತಾಯಿಗೂ ಬೇಬಿ ಹೊಟ್ಟೆ ಮೇಲೆ ಇದೆಲ್ಲ ಬರೋದಕ್ಕೆ ಚಾನ್ಸ್ ಇದೆ. ನೀವು ಇದನ್ನೆಲ್ಲ ವರಿ ಮಾಡ್ಕೋಬೇಡಿ. ಇದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಏನಿಲ್ಲ, ಜಸ್ಟು ಚೆನ್ನಾಗಿ ನೀರು ಕುಡಿದು, ಜ್ಯೂಸ್ ಕುಡಿದು, ಹೆಲ್ದಿ ಫುಡ್ ತೊಗೊಂಡ್ರೆ ಸಾಕು. ಈ ಒಂದು ವರ್ನಿಕ್ಸ್ ಅನ್ನುವಂತಹ ಒಂದು ಈ ಗ್ರೀಸಿ ಆಗಿರುವಂಥ ಕ್ರೀಮ್ ಬಂದು ನಿಮಗೆ ತಾನಾಗಿಯೇ ಇದು ನ್ಯಾಚುರಲ್ ಆಗಿ ಒಳಗಡೆ ಪ್ರೊವೈಡ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ಇದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನೇ ಇತ್ತು ಅಲ್ವಾ, ಈ ಗಲೀಜು ಆ ಥರ ಈ ಥರ ಅಂತ, ಯಾವ ಗಲೀಜು ಇಲ್ಲ. ಸೊ ಇದನ್ನು ನೀವು ತಿಳ್ಕೊಂಡು ಆದಮೇಲೆ ನೀವು ಈ ಒಂದು ಮೂಢನಂಬಿಕೆಯನ್ನು ಬಿಟ್ಬಿಡಿ. ನಿಮ್ಮ ಊಟ ಯಾವುದು ಬೇಬಿ ತಲೆ ಮೇಲಾಗಲಿ ಮೈ ಮೇಲಾಗಲಿ ಕೂರೋದಿಲ್ಲ. ಇದು ಬಂದು ಒಂದು ಗ್ರೀಸಿ ಆಗಿರುವಂಥ ಕ್ರೀಮ್, ನಿಮ್ಮ ಬೇಬಿ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸಿಂದ ಕಡಿಮೆ ಮಾಡುತ್ತೆ. ಮತ್ತು ಬೇಬಿ ಹುಟ್ಟಿದ ಮೇಲೇನು ಹೊರಗಡೆಯಿಂದ ಯಾವ ಇನ್ಫೆಕ್ಷನು ಬೇಬಿಗೆ ಬರಬಾರ್ದು ಅನ್ನೋ ಕಾರಣದಿಂದ ಈ ರೀತಿ ಒಂದು ದೇವರ ಸೃಷ್ಟಿ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಿಮ್ಗೆ ಇದರಲ್ಲಿ ಎಷ್ಟೋ ಕ್ಲಾರಿಫೈ ಆಗಿದೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.